ಅಂಬಿಗರ ಚೌಡಯ್ಯರ ವಚನಗಳು ಚಾಟಿ ಈತನ ಕೊಟ್ಟು ಒಡ ಜಪಿಸುವಲ್ಲಿ ಚುಚ್ಚು ಮಾತಿನ ಬಿಚ್ಚು ಹೃದಯದ ಅನುಭವ ರುಚಿಯಂತಿದೆ. ನುಡಿದಂತೆ ನಡೆದು ನಡೆದಂತೆ ನುಡಿದ ವೀರ ಶರಣ. ಸಮಾಜ ವಿಮರ್ಶೆ, ವ್ಯಕ್ತಿ ಟೀಕೆ, ಮೂಢ ನಂಬಿಕೆಯನ್ನು ತೆಗಳದೆ ಅವುಗಳನ್ನು ಬೆರಳು ಮಾಡಿ ತೋರಿಸಿ ತಾನು ಪರಿಶುದ್ಧನಾಗಿ ಸಿದ್ಧ ಶುದ್ಧ ಬಾಳನ್ನ ಬಾಳಿ ಬೆಳಗಿಸಿಕೊಂಡ ಅಂತ ಅಂಬಿಗರ ಚೌಡಯ್ಯರ ಒಂದು ಭಾವಚಿತ್ರಕ್ಕೆ ಬೇರೆ ನಿಮ್ಮತೆ ನಗು ಮತ್ತೊಂದೆಡೆ ಜೀವಂಸೆ ಉಂಟಾಗುವುದು. ಇಲ್ಲಿ ನೆರೆದಿರುವಂತ ಎಲ್ಲರಿಗೂ ಹಾಗೂ ಕೋಲಾರ ಜಿಲ್ಲೆಯ ಸಮಸ್ತ ನಾಗರಿಕರಿಗೂ ಹಾರ್ದಿಕ ಶುಭಾಶಯಗಳು. ವೇದಿಕೆ ಮೇಲೆ ಉಪಸ್ಥಿತರಿರುವ ಡಾಕ್ಟರ್ ಉದಯಕುಮಾರ್ ಅವರೇ, ಡಾಕ್ಟರ್ ಮುನಿಕೃಷ್ಣ ಶ್ರೀನಾಥ್ರವರೇ, ಶ್ರೀ ಪ್ರಭಾಕರ್ ಅವರೇ, ರಾಜನಾಥರವರೇ, ಶ್ರೀಧರವರೇ, ರಘುರವರೇ, ಅಶ್ವಥರವರೇ, ಗೋಪಿರವರೇ, ನಾಗರಾಜ್ರವರೇ, ಇನ್ನೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರ ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೋಲಾರದಂಥ ಶ್ರೀ ಡಿ ಎಂ ರವಿಕುಮಾರ್ ಅವರೇ, ಇಲ್ಲಿ ಶತಮಾನದಲ್ಲಿ ಶಿವಶರಣರು ವಚನಗಾರರಿಗಿಂತ ವಿಭಿನ್ನ ಹಾಗೂ ವಿಶಿಷ್ಟ ವ್ಯಕ್ತಿತ್ವ, ವೃತ್ತಿಯಲ್ಲಿ ಅಂಬಿಗ ಪ್ರವೃತ್ತಿಯಲ್ಲಿ ಅನುಭವಿ ನೇರ ನುಡಿಗಳ ವಚನಕಾರ ಬಸವ ಶ್ರೀ ಅಂಬೇಡ್ಕರ್ ಚೌಡಯ್ಯನವರ ಜಯಂತಿಯ ಹಾರ್ದಿಕ ಶುಭಾಶಯಗಳು. 12ನೇ ಶತಮಾನದ ಬಸವಣ್ಣನವರ ಕಾಲದ ಒಬ್ಬ ನೇರ ನಡೆ ನೇರ ನುಡಿಯ ಅಂಬಿಗ ವಚನಕಾರರು. ವೃತ್ತಿಯಿಂದ ಅಂಬಿಗ, ಪ್ರವೃತ್ತಿಯಲ್ಲಿ ಅನುಭವಿ, ಹೀಗೆ ತನ್ನ ಕಾಯಕ ಅಥವಾ ವ್ಯಕ್ತಿ ನಾಮವಾದ ಶ್ರೀ ಅಂಬಿಗ ಚೌಡಯ್ಯ ಎಂಬುದೇ ಇವರ ಅಂಕಿತವಾಗಿದೆ. ತಾನು ಕೇವಲ ತುಂಬಿದ ಹೊಳೆಯಲ್ಲಿ ದೋಣಿಗೆ ಹುಟ್ಟು ಹಾಕುವ ಅಂಬಿಗ ಮಾತ್ರವಲ್ಲ, ಭವಸಾಗರದಲ್ಲಿ ಹುಟ್ಟು ಹಾಕುವ ಕೌಶಲ್ಯ ಉಳ್ಳವರು. ನಿಜ ಶರಣ ಅಂಬಿಗ ಚೌಡಯ್ಯ 12ನೇ ಶತಮಾನದ ಬಸವಣ್ಣನವರ ಅನುಯಾಯಿ ಶರಣರು. ಸಾವಿರಾರು ವರ್ಷಗಳಿಂದ ಧರ್ಮ ದೇವರುಗಳ ಬಗೆಗೆ ಜನಸಮೂಹದಲ್ಲಿದ್ದಂಥ ಮೂಢ ನಂಬಿಕೆಗಳನ್ನೆಲ್ಲ ಗುರು ಬಸವಣ್ಣ ಅವರೊಂದಿಗೆ ಈ ಅಂಬಿಗ ಚೌಡಯ್ಯನವರು ಹೊಡೆದೋಡಿಸುತ್ತಲೇ ವಿಚಾರಪರವಾದ ವಾಸ್ತವವಾದ ಅಂಶಗಳನ್ನು ಜನಮಾನನದಲ್ಲಿ ಮೂಡಿಸಿದಂಥವರು. 12ನೇ ಶತಮಾನದಲ್ಲಿ ಕಲ್ಯಾಣದ ಶಿವಶರಣರ ಮಧ್ಯದಲ್ಲಿ ಪ್ರಜ್ವಲವಾಗಿ ಬೆಳಗಿದ ಶರಣರೆಂದರೆ ಅಂಬಿಗ ಚೌಡಯ್ಯನವರು. ಮಾತು ಕಟುವಾದರೂ ದಿಟ್ಟವನ್ನೇ ನುಡಿದ, ದಿಟ್ಟ ನೀತ ನುಡಿದಂತೆ ನಡೆದವರು, ನಡೆದಂತೆ ನೋಡಿದವರು ಅಂಬಿಗ. ಹೇಳಬೇಕು ಅಂತಂದ್ರೆ ಈ ಜಾತಿಯಲ್ಲಿ ಹುಟ್ಟಿ ಇದೊಂದು ಜಾತಿಗೊಂದು ಶಾಪ ಇದೆ. ಕಾರಣ ಏನಂದ್ರೆ ಯಾವಾಗಲೂ ಮೀನು ಹಿಡಿಯೋರು ಕೊಬ್ಬು ವಾಸನೆ ಮೀನು ವಾಸನೆ ಇರ್ತಾರೆ. ಎರಡೇ ಎರಡು ಕೆಲಸ ಮಾಡ್ತಾರೆ ನಮ್ಮ ಜನಾಂಗದವರು, ಒಂದು ಸೂಟ ಮಾಡ್ತಾರೆ, ಇನ್ನೊಂದು ಮೀನು ಹಿಡಿತಾರೆ. ಮೀನು ಹಿಡಿಯೋನು ವಾಸನೆ ಹೊಡಿತಾನೆ, ಅವ್ನ ಹತ್ರ ಯಾರು ಹೋಗಲ್ಲ, ಅವ್ನು ಅಸ್ಪೃಶ್ಯ ಅಂತ ಟ್ರೀಟ್ ಮಾಡಿದ್ದಾರೆ. ಇನ್ನೊಂದು ಸುಣ್ಣ ಮಾಡೋನು ಯಾವಾಗಲೂ ಕೂಡ ನಮ್ಮ ಮೈಯೆಲ್ಲ ಸುಣ್ಣ ಆಗಿರ್ತದೆ, ಅವನ ಹತ್ರ ಯಾರು ಹೋಗಲ್ಲ. ಇದು ಸಮಾಜದಿಂದ ಸುಭಾಷಿತ ವರ್ಗ ಇದು. ಈ ವರ್ಗನ ವ್ಯಕ್ತಿ ಬೆಳೆಯುವ ಎಲ್ಲ ಗಣ್ಯರ ಒಂದು ಸಮ್ಮುಖದಲ್ಲಿ ಅವರನ್ನ ಸನ್ಮಾನಿಸಲಾಗ್ತಾ ಇದೆ. ಕೊಡೆ ಮಾರ್ಕಾಶ್ ಕೊಡ ಅಚ್ಚ ಅಚ್ಚ ಫೋಟೋ ದಿದಲ್ಲ ಭಾಯ್.